ಪಕ್ಷನ ಹೇಳಲ್ಲ, ಅದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅದರದೇ ಅಂತ ಸಿಸ್ಟಮ್ ಬೇರೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋದು ಟೀಮ ಬೇರೆ, ಸೆಟಪ್ ಬೇರೆ, ಜೆ ಡಿ ಪಿ ಸೆಟಪ್ ಬೇರೆ, ಎಮ್ ಎಲ್ ಎ ಸೆಟಪ್ ಬೇರೆ. ಅದನ್ನು ಲೋಕಲ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಅವರೇನು ಎನಿ ಟೈಮ್ ರೆಡಿ ಇದ್ದಾರೆ. ಅಲ್ಲಿ ನಾವು ಹೋಗಿ ರೆಡಿ ಮಾಡುವಂಥದ್ದೇನಿಲ್ಲ, ಆಲ್ರೆಡಿ ರೆಡಿಮೇಡ್ ಇದ್ದಿದ್ದಾರೆ ಅದು. ಸರ್, ಬೆಳಗಾವಿ ಜಿಲ್ಲೆ ಮತ್ತೆರಡು ನಿಗಮ ಮಂಡಳಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ, ಡಿ ಸಿ ಎಂ ಇದ್ರು, ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಆದರೆ ಬೆಳಗಾವಿ ಯಾವ ಸಮಸ್ಯೆಗಳು ಇತ್ಯರ್ಥ ಆಗ್ತಿಲ್ಲ? ಅದರಿಂದ ಪರಿಹಾರ ಆಗೋಲ್ಲ. ಈಗ ನಾವು ನಿಗಮ ಮಾಡಿದ್ವಿ, ಮಂತ್ರಿ ಮಾಡಿದಂದ್ರೆ ಇಚ್ಛಾಶಕ್ತಿ ಬೇಕಲ್ಲ, ಅದರಿಂದ ಏನು ಪರಿಹಾರ ಆಗೋಲ್ಲ. ಇನ್ನೂ 10 ಜನ ಮಾಡ್ರು ಪರಿಹಾರ ಆಗೋಲ್ಲ. ಬಳ್ಳಾರಿ ಜಿಲ್ಲೆ ವಿಭಜನೆ ಮಾಡಿದ್ರು ಸರ್, ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕಂತ ಭಾಳ ಜನಕ್ಕೆ ಹೋಗಿದೆ. ಗೋಕಾಕ್ ನಾವು ಸಾಕಷ್ಟು ಸಾರಿ ಪ್ರಯತ್ನ ಮಾಡಿದ್ರು, ನಾವು ಮಾಡಿದ್ವಿ, ಒತ್ತಾಯ ಕೂಡ ಮಾಡಿದ್ವಿ. ಗೋಕಾಕು ಚಿಕ್ಕೋಡಿ ಆಗ್ಬೇಕಂತ ನಾವು ಒತ್ತಾಯ ಮಾಡಿದ್ರು, ಸಾಕಷ್ಟು ಸದನದಲ್ಲಿ ಕೂಡ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಇನ್ನು ಮಾಡಲಿಕ್ಕಾಗಲ್ಲ, ಈಗ ಕೂಡ ಮಾಡಬೇಕಂತ ನಮ್ದು ಒತ್ತಾಯ ಇದೆ. ಯಾಕಂದ್ರೆ ಭಾಳ ದೊಡ್ಡ ಜಿಲ್ಲೆ ಇದೆ, ಡೆವಲಪ್ಮೆಂಟ್ ದೃಷ್ಟಿಯಿಂದ ಬೇಕೇ ಬೇಕು. ಖಂಡಿತ ಜಿಲ್ಲೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ವೇಗ ಇದೆ, ಆ ವೇಗ ತಕ್ಕಂತೆ ಯಾರು ಸರ್ಕಾರ ಮಾಡ್ತಾ ಇಲ್ಲ, ಮಾಜಿ ಶಾಸಕರು ಶಾಸಕರು ಅವ್ರ ಜೊತೆ ಬೆನ್ನೆಲುಬು ಆಗಿ ನಿಲ್ತಾ ಇಲ್ಲ ಅನ್ನೋ ಒಂದು ಮಾತು ಭಾಳಷ್ಟು ಕೇಳಿ ಬರ್ತಾ ಇದೆ ಸರ್ ಕಾರ್ಯಕರ್ತರಿಂದ. ಅದು ನಿಜಾನ ಹೇಗೆ ಅಂತೇಳಿ? ಈಗ ನಾವು ಹೊಸ ಚಿಂತನೆ ಮಾಡ್ತಾ ಇದ್ದೀವಿ ಪಕ್ಷ. ಆ ಚಿಂತನೆಗೆ ಯಾರು ಕೂಡ ನಾ ಇನ್ಕ್ಲೂಡಿಂಗ್ ನಮ್ಮ ಹಿಡ್ಕೊಂಡು ಅಡ್ಜಸ್ಟ್ ಇಲ್ಲ. ಹೊಸದನ್ನೇ ನಾವು ಮಾಡಲಿಕ್ಕೆ ಟೈಮ್ ತೊಳ್ತದೆ. ಈಗ ನಾವು ಓಡ್ತಾ ಇದ್ದೀವಿ, ಬೇರೆಯವರು ಅಷ್ಟು ಸ್ಪೀಡ್ ಓಡ್ಲಿಕ್ಕೆ ಆಗೋಲ್ಲ. ಸೊ ನಾವು ಹೇಳಿದ 3-4 ವರ್ಷದ ನಂತರ ಅದು ಒಂದು ಹಂತಕ್ಕೆ ಬರ್ಬೋದು. ಯಾಕೆ ಅಲ್ಲಿವರೆಗೆ ನಾವೆಲ್ಲರನ್ನೂ ಒಂದು ಪ್ಲಾಟ್ಫಾರ್ಮ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಕ್ಷಣಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ, ಯಾಕೆ ಆ ನಿಟ್ಟಿನಲ್ಲಿ ವಿಚಾರ ಮಾಡಿಲ್ಲ, ಸಾಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಟೈಮ್ ತೊಳೆದು. ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂದ್ರೆ ಒಂದ್ ಕಡೆ ಚಿಕ್ಕೋಡಿಯಲ್ಲಿ ಹೋರಾಟ ನಡೀತಿದೆ, ಗೋಕಾಕದಲ್ಲಿ ಹೋರಾಟ ನಡೀತಿದೆ, ಎರಡು ಆಗ್ಬೇಕು. ಯಾಕಾಗಿಲ್ಲ, ಈಗ ಧಾರವಾಡದಲ್ಲಿ ಏನ್ ಮಾಡಿದೆ ಬಂದು ನಮ್ಮಷ್ಟೇ, ಅದು ನಮ್ಮ ಸೇಮ. ಅಲ್ಲಿ 18 ಎಂ ಎಲ್ ಎ, ನಾವು 18 ಎಂ ಎಲ್ ಎ. ಸೊ ಅವರು 3 ಮಾಡಿದ್ದಾರೆ, ನಮ್ದು 3 ಅವ್ರಿಗೆ ಅಂತಂದ್ರೆ ಆ 3 ಜಿಲ್ಲೆ ಆಗ್ಲೇಬೇಕು. ಅದೇನು ಪ್ರಶ್ನೆ, ಚಿಕ್ಕೋಡಿ ಮತ್ತೆ ಬೆಳಗಾವಿ, ಬೆಳಗಾವಿ 3 ಆಗ್ಲೇಬೇಕು. ಮಾಡ್ಬೇಕ್ರಿ ಅವ್ರು, ಅವ್ರಿಗೂ ಗೊತ್ತಿದೆ. ಮತ್ತೆ ಹಿಂದೆ ಅಪೋಸಿಷನ್ ಇದ್ದಾಗ ಏನು ಮಾಡಿರೋ ಅವ್ರು, ಇವರು ಸ್ಟ್ರೈಕ್ ಮಾಡಿದ್ರಲ್ಲ, ವಿರೋಧ ಪಕ್ಷದಾಗ ಇದ್ದಾಗ ಚಿಕ್ಕೋಡಿ ಸ್ಟ್ರೈಕ್ ಮಾಡಿದ್ರೆ, ಎಲ್ಲರೂ ಕೂಡಿ ಅವರು ಎಲ್ಲರೂ ಇದ್ರು, ಎಂ ಪಿ ಮಂತ್ರಿಗಳು, ಈಗೇನೆಲ್ಲ ಪ್ರಭಾವಿ ನಾಯಕರಿದಾರೆ, ಇವ್ರು ಚಿಕ್ಕೋಡಿಯಲ್ಲಿ ಕೂಡ ಭಾಗಿಯಾದಾರ. ಇವರು ಈಗ ಮಾಡ್ಬೇಕ್ರಿ ಅದ. ಸತೀಶ್ ಜಾರಕಿಹೊಳಿ ಅವರು ಭಾಳ ಆಕ್ಟಿವ್ ಆಗ್ತಾ ಇದ್ದಾರೆ.